ಕಾಗವಾಡ ತಾಲೂಕಿನಲ್ಲಿ ಇತ್ತೀಚೆಗೆ ಮಾರಣಾಂತಿಕ ಹಲ್ಲೆಗಳು ಸಾಮಾನ್ಯವಾಗಿ ಬಿಟ್ಟಿವೆ. ಸಾರ್ವಜನಿಕವಾಗಿ ಮಾರಣಾಂತಿಕ ಹಲ್ಲೆ ನಡೆದರೂ ಯಾವೊಬ್ಬ ಅಧಿಕಾರಿಗಳು ಇಂತಹ ಪ್ರಕರಣಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಲ್ಲೋ ಒಂದು ಕಡೆ ಇಂತಹವುಗಳನ್ನ ತಡೆಯಲು ಪೊಲೀಸ್ ಇಲಾಖೆ ವಿಫಲವಾಗುತ್ತದೆ ಎಂದು ಜನರ ಆರೋಪಗಳು ಕೇಳಿ ಬರುತ್ತಿವೆ. ನಿನ್ನೆ ತಡರಾತ್ರಿ ಸುಮಾರು 9 ಗಂಟೆಯವರೆಗೆ ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಮೋಳೆ ವೃತ್ತದಲ್ಲಿ ವಾರದ ಬಡ್ಡಿ ಕೊಡಲಿಲ್ಲ ಎಂಬ ಕಾರಣಕ್ಕೆ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಸಾರ್ವಜನಿಕವಾಗಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಹಲ್ಲೆಗೊಳಗಾದ ವ್ಯಕ್ತಿ ವಿಠಲ್ ತಾನಾಜಿ ಜಾಧವ್. ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಅನಿತಾ ಹುಡೇದ್ ಅವರಿಗೆ ಧರ್ಮಣ್ಣ ಪಾರಶೆಟ್ಟಿ ಮತ್ತು ಮಹಾದೇವ್ ಪಾರಶೆಟ್ಟಿ ಅವರು ಹಣ ನೀಡುವಾಗ ನಾನು ಜಮೀನುದಾರನಾಗಿದ್ದು ಈಗ ಅನಿತಾ ಹುಡೇದ್ ಅವರು ತಮ್ಮ ಪ್ರಾಪಂಚಿಕ ಅಡಚಣೆ ಇರುವುದರಿಂದ ಹಣ ನೀಡಲು ಸಮಯಾವಕಾಶ ಕೇಳಿದ್ದಾರೆ. ಆದರೆ ನಿರ್ದಾಯಿಗಳಾದ ಧರ್ಮಣ್ಣ ಮತ್ತು ಮಾಧು ಇಬ್ಬರು ಕೂಡಿಕೊಂಡು ಜಾಮೀನುದಾರನಾದ ನನ್ನನ್ನ ಸಾರ್ವಜನಿಕವಾಗಿ ಮೋಳೆ ವೃತ್ತದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಾಗೂ ಬೈಕ್ ಮೇಲೆ ಹೊತ್ತೊಯ್ದು ಅವರ ಮನೆ ಹತ್ತಿರ ಬಡಿಕೆಗಳಿಂದ ಹಿಗ್ಗಾಮುಗ್ಗ ಥಳಿಸಿ ಆ ವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಎಂದರು. ಇನ್ನು ಹಲ್ಲೆಗೊಳಗಾದ ವಿಠಲ್ ಹೆಂಡತಿ ರಾಧಾ ಜಾಧವ್ ಮಾತನಾಡಿ, ನಿನ್ನೆ ರಾತ್ರಿ ವೇಳೆ ಪರಿಚಯಸ್ಥರೊಬ್ಬರು ದೂರವಾಣಿ ಕರೆ ಮಾಡಿ ನಿನ್ನ ಗಂಡನನ್ನ ಬಡಿಯುತ್ತಿದ್ದಾರೆ, ಬೇಗ ಹೋಗು ಎಂದಾಗ ನಾನು ಆತುರದಿಂದ ಓಡಿ ಹೋದಾಗ ನನ್ನ ಗಂಡನನ್ನ ಎಲ್ಲರೂ ಸೇರಿಕೊಂಡು ಸಿಕ್ಕಾಪಟ್ಟೆ ಬಡಿಯುತ್ತಿದ್ದರು. ನಾನು ಅವರ ಕಾಲಿಗೆ ಬಿದ್ದು ಕೇಳಿಕೊಂಡರೂ ಕೂಡ ಲೆಕ್ಕಿಸದೆ ನನ್ನ ಗಂಡನನ್ನ ಹಿಗ್ಗಾಮುಗ್ಗ ಥಳಿಸಿದರು. ಇಷ್ಟೇ ಅಲ್ಲದೆ ಪಾರಶೆಟ್ಟಿ ಕಡೆಯವರು ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗಲೂ ರಾತ್ರಿ ವೇಳೆ ಬಂದು ಮನೆ ಬಾಗಿಲು ಬಡಿದು ಆ ವಾಚ್ಯ ಶಬ್ದಗಳಿಂದ ಬಯುತ್ತಿದ್ದರು ಎಂದು ಆರೋಪಿಸಿದ್ದಾರೆ. ವಿಠಲ್ ಜಾಧವ್ ಎಂಬ ವ್ಯಕ್ತಿಯನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮಾಧ್ಯಮಗಳಿಗೆ ಲಭ್ಯವಾಗಿವೆ. ಏನೇ ಆಗಲಿ, ಕಾಗವಾಡ ತಾಲೂಕು ಬಿಹಾರ್ ರಾಜ್ಯದ ತರ ಗೂಂಡಾ ಸಾಮ್ರಾಜ್ಯವಾಗುತ್ತಿರುವುದಂತೂ ಸತ್ಯಕ್ಕೆ ಸಮೀಪವಾಗಿದೆ ಎಂದೇ ಹೇಳಬಹುದು. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಹೀನ ಕೃತ್ಯ ಎಸಗುವವರ ವಿರುದ್ಧ ಕ್ರಮ ಕೈಗೊಂಡು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡಬೇಕಾಗಿದೆ. ಮುಂದ್ರಿ ಒಂದು 8 ರೂಪಾಯಿ ತಂದಿದೆ, 10 ರೂಪಾಯಿ ಬಿಟ್ಟಿಲ್ಲತ್ತೆ. ಭಾಳ ಪರಿಮಾಣಿ ಮತ್ತೆ 10 ಸಾವಿರ ಆರು 7 ಸಾವಿರ ಬಡ್ಡಿ ಕೊಡ್ಲತ್ತೀವಿ. ಹಂಗೆ ಮುಂದೆ ಹಂಗೆ ಮೋಟ್ ಹಚ್ಚಿ ಮಾಡ್ಕೊತೀವಿ. ಹಂಗೆ ನಾವು ಬಡ್ಡಿ ಕೊಟ್ಟು ಬಂದಿವಿ. ವಾರ ಬಡ್ಡಿ ಕೊಡ್ತೀವಿ. ಗಂಟೆ ಕಟ್ಟಿ ಹಚ್ಚಿ ಬಡ್ಡಿನೂ ಕೊಟ್ಟಿದ್ವಿ ನಾವು ಕೊಡೋಣ ರೀ. ಮುಂದ್ರಿ ಅವ್ರು ನಮ್ಮ ಕೇಸ್ನಾಗ ಕಂಟ್ರೋಲಾಗಿ ಒಟ್ಟು ನಮ್ದು ಯಾರು ಬಂದ್ ಮಾಡಿ ಬಂದ್ರಿ ಬಾಂಡ್ ತೊಗೋಬೇಕು ನನ್ನ ಹೆಸರಲ್ಲಿ. ಡಾಕ್ಟರ್ ಬರೋದ್ರೆ ಬಾಂಡ್ ಯಾರು ಅದರನ್ನೇ ಕೊಟ್ಟಿಲ್ಲ ಸರ್. ರೊಕ್ಕ ಏನೋ ಅದ್ರ ಬಡ್ಡಿ ಕೊಟ್ಟಾಗ ರೊಕ್ಕ ಕೊಟ್ಟಾಗ ಅಡ್ಡ ಬಡ್ಡಿ ಕೊಟ್ಟಾರೆ. ಗಂಟೆ ಕೊಟ್ಟಾಕಿನ ಬಡ್ಡಿ ಹಚ್ಚಿ ಕೊಟ್ಟಿದ್ದೀವಿ ನಾವು. ಈಗ 10 ಲಕ್ಷ ರೂಪಾಯಿ ಮಾಡ್ಯಾರ ಅದ ಕೂಡ ಗಂಟು ಕೊಡ ಬಡ್ಡಿ ಕೂಡ ಕೊಟ್ಟಿದ್ದೀವಿ ನಾವು. ಈಗ ವಾರ 50 ಸಾವಿರ 10 ಲಕ್ಷ 50 ಮತ್ತು ಮುಂದೆ ಬೇಕಾದಂಗೆ ಕೊಟ್ಟಿದ್ದೀವಿ. ಬಡ್ಡಿ ಒಂದು ವಾರ ಕೊಡಲಿಲ್ಲ ಅಂದರೆ ಮತ್ತೆ ಮುಂದೆ ಮಾಡ್ಯಾರಿ. ಇದು 2 ಲಕ್ಷ 3 ಲಕ್ಷ 3 ಲಕ್ಷ 3 ರೂಪಾಯಿ ಬಡ್ಡಿ ರೂಪಾಯಿ ಎಷ್ಟು ಆಗಿರ್ತಾರೆ ಅನ್ನೋದೇ ಈಗೆಲ್ಲ ಮಾಡಿದ್ದೀವಿ. ಮುಂದೆ 10 ಲಕ್ಷ ರೂಪಾಯಿ ಗಂಟು ಮಾಡ್ಯಾರ 10 ಲಕ್ಷ ರೂಪಾಯಿ 3 ರೂಪಾಯಿ ಅಂತಂದ್ರೆ ಮುಂದೆ ಮಾಡಿದ್ರೆ ಮನೆಗೆ ಬಂದು ಜಾಗ ಮಾಡತ್ತೀವಿ. ದೊಡ್ಡ ಕುಕ್ಕರು ಬಂದು ಹೆಣ್ಮಕ್ಳನ್ನಾಗ ನನ್ನಾಗ ಮನೆಗೆ ಮಾಡತ್ತೀವಿ. ಇವ್ರು ಮನೆಯವ್ರು ಗಾತ್ರ ನಂಗೆ ಉನ್ನಾ ಜಗಳ ಬೇಡ ಅಂದ್ರೆ ನಾವು ಮನೆಗೆ ಬರಲಾಗಿ ರೀ. ಮತ್ತೆ ಹೊರಗೆ ಹೋಗ್ತೀನಿ ರೀ. ಹೊರಗೆ ಹೋದ್ಮೇಲೆ 10 ಮೂರು ರಾತ್ರಿ ತನಕ ಬರಲಾಗಿನಿ ರೀ. ನಿಶಿಗೆ ಬಂದು ಬರುವ ಬಾಧವಿಲ್ಲ ಏನು ಮಾಡತ್ತಿರು. ಒಂದು ದಿವಸ ಕರ್ಕೊಂಡು ಹೋದ್ರೆ ನಾವು ನೀವು ಫಸ್ಟ್ ತಮ್ಮಕ್ಕೆ ಹೋಗಿ ಕಲ್ತಿರಿ. ಅಲ್ಲಿ ಹೋಗೋಣ ಇಲ್ಲ ರೊಕ್ಕ ಕೊಡ್ಬೇಕಾಗಿ ಮತ್ತೆ ಬಡ್ಡಿ ಕೊಟ್ಟಿನಿ ರೀ. ಬೇರೆ ಬಡ್ಡಿ ನಾನು ಮನೆಗೆ ಬಂದ್ರೆ ಕೊಡ್ಲಾಕ ನಾನು ಮನೆಗೆ ಹೋಗಿದ್ದೆ. ಹೊರಗೆ ಬರ್ಗೆ ಕೊಟ್ಟಾವೆ ಇದು ಬಡ್ಡಿ ಕೊಟ್ಟಿನಿ ರೀ. ಹೇಳಿದ್ರು ಕೆಳಗಡೆ ಮುಂದ್ರಿ ಮನೆ ಕೀಲಿ ಹಾಕಿದ್ರು. ಕೀಲಿ ಹಾಕೊಂಡ್ರೆ ಮನೆಯವ್ರು ಊರಿಗಿದ್ರಿ ಬಂದು ಕೀಲಿ ಒಳಗೆ ನಮ್ಮ ಮನೆ ಯಾರು ಕೀಲಿ ಹಾಕೋಲ್ಲ ನಮ್ಮ ಕಡೆ ರೊಕ್ಕ ಕೊಟ್ಟಿದ್ರು. ನನಗೆ ಕೀಲಿ ಹಾಕಿದ್ರೆ ಮನೆಗೆ ಬಂದು ರೊಕ್ಕ ಕೊಟ್ಟಿಲ್ಲ ಹೊರಗೆ ಮರಬೇಡ ಅವ್ರು ಮನೆಯವ ಹಂಗೆಲ್ಲ ಅಂದ್ರಿ. ಅಂದ್ರೆ ಮೀನು ನೀವು ಒಟ್ಟೆ ಸಿಕ್ಕಿಲ್ಲ ಹಿಂದೆ ಅವ್ರಿಗೆ ಐಶಾಗ ಮೂರು ಸಿಕ್ಕಿನ್ರಿ. ಸಿಗಣ್ಣಿ ಅವ್ನು ಧರ್ಮನವ್ರಿ ಬಂದು ಹಿಡಿದ್ರು. ಮಾದೇವ್ ಬಂದ್ರಿ ಒಂದು ಕಪಾಳಿ ಬಡ್ದ್ರಿ. ಕಪಾಳಿ ಬಡ್ದ್ರಿ ಗೆಜ್ಜಿಗೆ ಹಿಂದೆ ಮಾದೇವ್ ಧರ್ಮದ ನಾನು ಬೆಳ್ಳತ್ತೀವಿ. ಮನೆಯಾಗ ದುಡ್ಡ ಬೆಳ್ಳದ ಕೈಯನ್ನು ಕಸ್ಕೊಂಡ್ರಿ ಓಟ್ ಹಾಕಿದ್ರಿ. ಮತ್ತು ಹೊರ್ಕೊಂಡು ಹಿಡಿದ್ರು ನಾನು ಅವ್ರ ಗಾಡಿನ ಕೂರಿಸ್ಕೊಂಡು ಮಡಿಗೆ ಹೋದ್ರು. ಮಡಿಗೆ ಹೋದ್ರೆ ಜೆಂಡ ಕಟ್ಟಿದಾಗ ಅವ್ರು ಕುಣಿಸಿದ್ರಿ. ಓದ್ ಕುಣಿಸ್ರಿ ಅವ್ರು ಬಡಿಗೆ ಹೋದ್ರೆ ಒಂದು 15 ಬಡಿಗೆ ತಂದ್ರೆ ಒಂದು ಬಡಿಗೆಲಿ ಬಡಿದ್ರಿ. ಒಂದು ಬಡಿಗೆ ಬಿಡೋ ಕ್ಲೀನ್ ಆಗ್ತದೆ ಬಡಿಗೆ. ಅದು ನನ್ನ ಮನೆ ನಾವು ಕೋಣೆ ತಿನ್ನಿ ಬಿಲ್ಲಿಗೆ ಬೆಳ್ಳದ ಪಾಟ್ನಿ. ಇವರು ನಡ್ಕೊತ ಬಂದ್ರಿ ಅಲ್ಲಿ ಜನ ನಡ್ಕೊತ ಬಂದ್ರಿ. ಮಡಿ ನಡ್ಕೊತ ಬಂದ್ರಿ. ಕೈಕಾಲು ಕಟ್ಟಿರಿ. ಕೈಕಾಲು ಕಟ್ಟಿರಿ ಹಂಗೆ ಬಡಿಗೆ ಬಡಿತಿದ್ರಿ. ಬುದ್ಧಿಗೆ ಹೋದ್ರಿ ಎಲ್ಲ ಕಡೆ ಬಂದ್ರಿ. ಹೋದ್ರಿ ಕಾಲು ಹಿಡಿದ ಜಂಕು ತೊಗೊಂಡ್ರಿ. ಬಂದ್ರೆ ಹೋದ್ರೆ ಡೂಬೆಲ್ಲ ಕಿದ್ದಿತ್ತು. ಕುತ್ತಿಗೆ ಹೋದ್ರಿ ಕಾಲಿಗೆ ಹತ್ತಿರ ಕಾಲಿಗೆ ಬಂದ್ರೆ ಕಾಲಲ್ಲಿ ಬರ್ತಾವ್ರಿ. ಹಂಗಾಗಿ ಹೇಳಕ್ಕೆ ಬಂದಿಲ್ರಿ. ನೀನು ನಡ್ಕೊಂಡು ಹೊಟ್ಟೆ ಊಟ ಇಲ್ಲ ಊಟ ಹೋಗ್ರಿ. ಬಾಯಿ ತೆಗಿ ಹೋಗ್ತಾ ಹೋಗ್ತಾರೆ ಬಾಯಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ ಹೋಗು ತಕ ಕಟ್ಟಿರಿ. ಅದು ಕೈ ಕಟ್ಟಿ ಬಾ ಬಡಿಯಾತಿರ್ರಿ. ಯಾಕೆ ನೀವು ಬಡಿಯಾತಿರನ್ನ ನಮ್ಗೆ ರೊಕ್ಕ ಬೇಕು. ನಾವು ಅವ್ನು ಕೊಲೆ ಮಾಡೋರ ನೀವು ಹೆಂಗೆ ಏನು ಮಾಡ್ತಿರತ್ತಂದ್ರು. ಇಲ್ಲ ನಾವು ನಾಳೆ ಮಾತಾಡ್ತೀವಿ ಬಿಡತ್ತೇನ್ರಿ. ಇಲ್ಲಿ ಬಿಡುದಿಲ್ಲ ನಾವು ಈಗ ಒಂದು ಕೊಲ್ಲಾರ ಅಂದ್ರೆ ಕೊಲ್ಲಾರ ನಾಳೆ ಹರ್ಯಾಗ ನಮ್ಮ ಊರಾಗಿಲ್ಲ. ಅವ್ರು ಯಾರಾದ್ರೂ ಕರ್ಕೊಂಡ್ಬರ್ತೀನೋ ಬೀಡ್ರಿ ತಂದಿವ್ರನ್ನ. ಇದಕ್ಕೆ ಮುಂದೆ ಪಾರ್ಸಿಟಿ ತಮ್ಮನವರು ಇದ್ರಿ ಪನ್ಸರ್ ಅವ್ರ ಏನು ಅರ್ಬೇಕಿರ್ಲಿ ಬಿಡಪ್ಪ ನಾಳೆ ಬಂದು ಮಾತಾಡ್ತಾರೆ ಹೋಗಿ ಬರಕ್ಕೆ.
ಇಲ್ಲ ನೀನು ನಾಲ್ಕೈದು ತಿಂಗಳಾದ ನೀನು ಹಿಂಗೆ ಮಾಡತ್ತಿ ಹೆಂಗೆ ಏನು ಮಾಡೋದ ಈಗ ಅವ್ರು ನೀವು ಅಂದ್ರೆ ಕೊಲಿಸ್ಕೋ ಹೊತ್ತ ಅಂದ್ರಿ ನನಗೆ ನಾನು ಹೆಂಗೇನು ಮಾಡೋದು ಈಗ ಬಿಟ್ಟು ಕಳ್ಸನ್ರಿ ಒಬ್ರು ಬಂದ್ರೆ ಬಿಟ್ಟು ಕಳ್ಸಿರ್ರಿ ಅವ್ರು ನಾ ಹರ ಎಂಟು ಬರ್ತಾರೋ ಬಿಟ್ಟು ಕಳ್ಸೋ ತಂದ್ರಿ ಅವ್ರು ಈ ಹೇಳ್ತಿ ಬಡ್ದಾರೆ ಸರ್ ನನ್ನ ಮುಂದೆ ಬಡಿಯಾರ್ದಾರ್ರಿ ಆ ಹೇಳ್ತೀರಿ ಬೀಡಂದ್ರೆ ಬಿಡವಾರ್ರಿ ಓ ನಾ ಎಲ್ಲಾರ್ದು ಕಾಲು ಬಿದ್ದೀನಿ ಸರ್ ನಾ ಬಿಡೋದ್ರಿ ಅವ್ರ ಹೆಸರು ಮಹಾದೇವ್ರಿ ಮತ್ತೆ ಧರ್ಮೂರ್ ಅವ್ರ ಹೆಸರು ಪಾರ್ಸಿಟಿ ಪಾರ್ಸಿಟಿ ಅವ್ರು ಒಟ್ ಒಂದ್ ಹತ್ತಿ ಹಗ್ಗ ಕಟ್ಟೇರಿ ರೋಡ್ ಮ್ಯಾಗ ಹೇಳ್ಕೊಂಡ್ ಹೊಂಟಾರ್ರಿ ಸರ್ ನೀವು ಯಾಕ ರೊಕ್ಕ ಇಸ್ಕೊಂದ್ರಿ ಯಾರ ಕಡೆ ನಮ್ಮ ಮಾದೇವನ ಕಡೆ ಮತ್ತೆ ಇದ್ರದ ಧರ್ಮನ ಕಡೆ ಇಸ್ಕೊಂಡ್ರಿ ಇಸ್ಕೊಂಡ್ರಿ ನೀವ ಇಸ್ಕೊಂಡ್ರು ಬೇರೆದವ್ರು ಕೊಟ್ರು ನಾವ್ ಬೇರೆದವ್ರು ಕೊಟ್ಟಾರ ಇವ್ರು ಜಮೀನಾಗಿ ಕೊಟ್ಟಾರ ಸರ್ ಜಮೀನ್ ಮನೀಗ ನಾವ್ ಒಂದ್ ರೂಪಾಯಿ ತಗೊಂಡಿಲ್ರಿ ಸರ್ ಯಾರಿಗೆ ಯಾರಿಗೆ ಸಿಗು ಕೊಟ್ರಿ ಅವ್ರ ಹೆಸರೇನ್ರಿ ಇವ್ರು ಅನಿತಾ ಇವ್ರ ಹೆಂಗ್ಸರಿ ಹೆಸರು ತಂದು ಕೊಟ್ಟಾರ್ರಿ ಸರ್ ತಂದ್ಕೊಟ್ಟಾರ್ರಿ ಸರ್ ನಾ ಇವ್ರ ನಡ್ಬರ್ಕ್ ಬರೀ ಜಾಮೀನ್ ಆಗ್ಯಾರಿ ಬಂದ್ ಮನಿಗೆ ಬರ್ತಾರಿ ಕುಡ್ದು ಬರ್ತಾರಿ ಹೆಂಗ್ ಹೆಂಗ್ ಹೆಂಗ್ಸರ್ ಮ್ಯಾಗ ಹೆಂಗ್ ಸುತ್ತಾಕ್ಬೇಕು ಹೋಗ್ತಾರಿ ಹುಡುಗರ್ನ ಕಲ್ತನು ಕಲ್ತನು ಎಷ್ಟ್ ಸರಿ ನಿಮ್ ಮನಿಗೆ ಬರ್ತಾರ ಇಲ್ಲಿ ಈಗ ಇಲ್ಲ ನೋಡ್ರಿ ನಾಲ್ಕೈದು ಈಗ ನಾಲ್ಕು ತಿಂಗಳದಾಗ ಏನ್ ಬಾ ಸಲ ಎಡ್ತಾಕತ್ತಾರ ಸರ್ ಟೈಮಿಂಗ್ ರೀ ಎಷ್ಟ್ ಗಂಟೆಗೆ ಬರ್ತೀರಿ ಅವ್ರ ನಿಮ್ಮ ಮನೆಗೆ ಎಷ್ಟ್ ಗಂಟೆಗೆ ಬರ್ತೀರಿ ನಾಲ್ಕು ಗಂಟೆಕ್ರಿ ಒಮ್ಮೆ ರಾತ್ರಿ ಎಂಟು ಗಂಟೆಗೆ ಬರ್ತೀರಿ ಒಂಬತ್ತು ಗಂಟೆಕ್ರಿ ಬಾರಾಕ್ರಿ ಎಲ್ಲ ಬಂದ್ ಮನೆ ಹೋಗ್ಯಾರ್ರಿ ಸರ್ ಬಟ್ ನಿನ್ ಕಲ್ತನು ನಿನ್ ಮಕ್ಕಳನ್ನ ಕಲ್ತನು ನೀವ್ ಯಾರು ಇರಬಾರ್ದು ಮನ್ಯಾಗ ಹಿಂಗ್ ಅಂದಾರ್ರಿ ಸರ್ ಬರೀ ನಿಮ್ ಯಾರನು ಬಿಡುದಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ರು ನಾವ್ ಬಿಡುದಿಲ್ಲ ಅಂತ ಹೇಳ್ರಿ ಅವ್ರು ನಾವ್ ನಿಮ್ ಕೊಲ್ಲಾರ ಅಂತ ಹೇಳ್ಯಾರ್ರಿ